ನಮಸ್ಕಾರ ವೀಕ್ಷಕರೇ 30 ನಿಮಿಷ 30 ಸುದ್ದಿಗೆ ಸ್ವಾಗತ ನಾನು ಚೈತ್ರರಾಜ್ ವೆಲ್ ವೀಕ್ಷಕರೇ ದಿನದಲ್ಲಿ ನಡೆದಂತ ಪ್ರಮುಖ ಸುದ್ದಿಗಳನ್ನು ಇದೀಗ ಒಂದೊಂದೇ ನೋಡ್ತಾ ಹೋಗೋಣ ವಿಧಾನ ಪರಿಷತ್ ಚುನಾವಣಾ ಕಣ ರಂಗೇರ್ತಾ ಇದೆ ಪರಿಷತ್ ಚುನಾವಣೆಗೆ ಬಿಜೆಪಿ ಟಿಕೆಟ್ ಘೋಷಣೆ ಮಾಡಿದೆ ಚಲವಾದಿ ನಾರಾಯಣಸ್ವಾಮಿ ಹೇಮಲತಾ ನಾಯಕ ಎಸ್ ಕೇಶವಪ್ರಸಾದ್ ಮತ್ತು ಲಕ್ಷ್ಮಣ ಸವದಿಗೆ ಟಿಕೆಟ್ ನೀಡಲಾಗಿದೆ ಇದರೊಂದಿಗೆ ಪರಿಷತ್ ಟಿಕೆಟ್ ನಿರೀಕ್ಷೆಯಲ್ಲಿದ್ದ ಬಿವೈ ವಿಜಯೇಂದ್ರಕ್ಕೆ ನಿರಾಸೆಯಾಗಿದೆ ಬಿಜೆಪಿಯ ನಾಲ್ವರು ಅಭ್ಯರ್ಥಿಗಳು ನಾಮಿನೇಷನ್ ಮಾಡಿದ್ದು ಎಲ್ಲರೂ ಸುಲಭವಾಗಿ ಗೆಲ್ತಾರೆ ಅಂತ ಬಿಜೆಪಿ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ಆತ್ಮವಿಶ್ವಾಸ ವ್ಯಕ್ತಪಡಿಸಿದ್ದಾರೆ ಅಭ್ಯರ್ಥಿಗಳಾಗಿ ನಾಲ್ಕು ಜನ ಚಲವಾದಿ ನಾರಾಯಣ ಸ್ವಾಮಿ ಹೇಮಲತಾ ನಾಯಕ್ ಕೇಶವ ಪ್ರಸಾದ್ ಲಕ್ಷ್ಮಣ ಸವದಿ ನಾಮಪತ್ರ ಸಲ್ಲಿಕೆಯನ್ನು ಮಾಡಿಸಿ ಈಗ ಬರ್ತಾ ಇದ್ದೇವೆ ನಾವೇನು ಕೋರ್ ಕಮಿಟಿಯಲ್ಲಿ ಕೂತು ಚರ್ಚೆ ಮಾಡಿ ಹೆಸರುಗಳನ್ನು ಕೇಂದ್ರಕ್ಕೆ ಕಳಿಸಿದ್ದೇವೆ ಕೇಂದ್ರದ ನಾಯಕರು ಎಲ್ಲವನ್ನೂ ಪರಿಶೀಲನೆ ಮಾಡಿ ನಾಲ್ಕು ಜನರಿಗೆ ಅವಕಾಶಗಳನ್ನು ಭಾರತೀಯ ಜನತಾ ಪಕ್ಷ ನಾವು ನಾಲ್ಕು ಜನರನ್ನು ನಾವು ಮಾಡಿದ್ದೀವಿ ಕಾಂಗ್ರೆಸ್ ಅವರು ಇಬ್ಬರೇ ಮಾಡಿದ್ದಾರೆ ಜೆಡಿಎಸ್ ಅವರು ಏಳು ಖಾಲಿ ಇರತಕ್ಕಂತ ಏಳು ಜಾಗಕ್ಕೆ ಏಳು ಜನ ಅಭ್ಯರ್ಥಿಗಳನ್ನು ತುಂಬಿದ್ದೀವಿ ನಾನು ಯಾವುದ್ರ ಬಗ್ಗೆನೂ ಚರ್ಚೆ ಮಾಡಲ್ಲ ನಮ್ಮ ಪಕ್ಷದ ವರಿಷ್ಠರು ಏನು ಸೂಚನೆ ಕೊಡ್ತಾರ ಆ ಸೂಚನೆ ಪ್ರಕಾರ ಕೆಲಸ ಮಾಡ್ತಾ ಹೋಗ ನಮ್ಮ ರಾಜ್ಯದ ನಾಯಕರು ತಾವೆಲ್ಲ ನಿರ್ಣಯ ಕೈಗೊಂಡ ನಂತರ ನಮಗೆ ಕರೆ ಬಂದಿದೆ ನಾನು ಕಾಮನ್ ಆಗಿ ಬಂದಿರೋದು ಬೆಳಗ್ಗೆ ಆರು ಗಂಟೆಗೆಲ್ಲ ಬಿಟ್ಟು ನಾನು ಇಲ್ಲಿ ಬಂದಿರೋದು ವಾಲ್ಮೀಕಿ ನಾಯಕ ಜನಾಂಗಕ್ಕೆ ನನ್ನ ಭಾಜಪ ರಾಷ್ಟ್ರದ ನಾಯಕರು ರಾಜ್ಯ ನಾಯಕರು ಕೊಟ್ಟಂತ ಕೊಡುಗೆ ಅಂತ ಹೇಳ್ಬೋದು ನಾನು ಎಂಎಲ್ಸಿ ಆಗೋಕ್ಕೂ ಮುನ್ನವೇ ಹೇಮಲತಾ ನಾಯಕಗೆ ಎಸ್ಕಾರ್ಟ್ ಹೆಲಿಕಾಪ್ಟರ್ ಸೇವೆ ಸಿಕ್ಕಿದೆ ಹೌದು ಅಂದು ಶಶಿಕಲಾ ಜಲ್ಲಿ ಅವರಿಗೆ ಪ್ರಮಾಣ ವಚನ ಸ್ವೀಕರಿಸೋಕೆ ಎಸ್ಕಾರ್ಟ್ ನೀಡಲಾಗಿತ್ತು ಇಂದು ಹೇಮಲತಾ ನಾಯಕಗೆ ಎಸ್ಕಾರ್ಟ್ ನೀಡಲಾಗಿದೆ ಕೊಪ್ಪಳದಿಂದ ತುಮಕೂರಿನವರೆಗೂ ಕಾರ್ನಲ್ಲಿ ಬಂದಿದ್ದ ಹೇಮಲತಾಗೆ ತುಮಕೂರಿನಿಂದ ಜಕ್ಕೂರಿಗೆ ಬರಲು ಹೆಲಿಕಾಪ್ಟರ್ ವ್ಯವಸ್ಥೆ ಮಾಡಲಾಗಿತ್ತು ಜಕ್ಕೂರಿನಿಂದ ವಿಧಾನಸೌಧಕ್ಕೆ ಎಸ್ಕಾರ್ಟ್ನಲ್ಲಿ ಆಗಮಿಸಿ ಹೇಮಲತಾ ನಾಮಿನೇಷನ್ ಫೈಲ್ ಮಾಡಿದ್ದಾರೆ ವಿಧಾನ ಪರಿಷತ್ ಚುನಾವಣೆಗೆ ಬಿಜೆಪಿ ಅಭ್ಯರ್ಥಿಗಳ ಹೆಸರನ್ನು ಘೋಷಣೆ ಮಾಡಿದೆ ಕುಟುಂಬ ರಾಜಕಾರಣಕ್ಕೆ ಹೈಕಮಾಂಡ್ ನೋ ಅಂತಿದ್ದು ರಾಜ್ಯ ಬಿಜೆಪಿ ಉಪಾಧ್ಯಕ್ಷ ಬಿವೈ ವಿಜಯೇಂದ್ರಗೆ ಟಿಕೆಟ್ ತಪ್ಪಿದೆ ಆದ್ದರಿಂದ ಪತ್ರಿಕಾ ಪ್ರಕಟಣೆ ಬಿಡುಗಡೆ ಮಾಡಿರೋ ವಿಜಯೇಂದ್ರ ರಾಜಕಾರಣ ಅಧಿಕಾರ ನಿಂತ ನೀರಲ್ಲ ಅದು ಹರಿಯುವ ನೀರು ಸಾಮರ್ಥ್ಯ ಇರೋವರೆಗೂ ಪಕ್ಷ ಎಂದಿಗೂ ಕೈಬಿಡೋದಿಲ್ಲ ಇದನ್ನ ಕಾರ್ಯಕರ್ತರು ಅರ್ಥ ಮಾಡಿಕೊಳ್ಳಬೇಕು ಅಂತ ವಿಜಯೇಂದ್ರ ಹೇಳಿದ್ದಾರೆ ರಾಜ್ಯ ಬಿಜೆಪಿ ನಾಯಕರು ಅಚ್ಚರಿಯ ಅಭ್ಯರ್ಥಿಗಳಿಗೆ ಮಣೆ ಹಾಕಿದ್ದಾರೆ ಆದರೆ ಇಂದು ಬೆಳಗ್ಗೆ ಬಿಜೆಪಿ ಶಿಸ್ತು ಸಮಿತಿಯ ಅಧ್ಯಕ್ಷ ಲಿಂಗರಾಜ್ ಪಾಟೀಲ್ ಮಹಿಳಾ ಆಯೋಗದ ಮಾಜಿ ಅಧ್ಯಕ್ಷೆ ಸಿ ಮಂಜುಳಾ ಹೆಸರು ಫೈನಲ್ ಆಗಿದೆ ಅಂತ ಹೇಳಲಾಗ್ತಿತ್ತು ಅದಕ್ಕೆ ಪೂರಕ ಎಂಬಂತೆ ಲಿಂಗರಾಜ್ ಪಾಟೀಲ್ ಇಂದು ಬ್ಯಾಗ್ ಹಿಡ್ಕೊಂಡು ಬಿಜೆಪಿ ಕಚೇರಿಗೆ ಆಗಮಿಸಿದ್ರು ಬರ್ತೀನಿ ಮಾತನಾಡ್ತೀನಿ ಅಂತ ಸ್ಮೈಲ್ ಕೊಟ್ಟು ಹೋದ್ರು ಸಿ ಮಂಜುಳಾ ಕೂಡ ಬಿಜೆಪಿ ಆಫೀಸ್ಗೆ ಆಗಮಿಸಿದ್ರು ಇನ್ನೇನು ಬಿ ಫಾರಂ ಪಡೆಯುತ್ತಾರೆ ಅಂತ ಎಂದೇ ಎಲ್ಲರೂ ಕೂಡ ಭಾವಿಸಿದ್ರು ಆದರೆ ಎಲ್ಲಾ ನಿರೀಕ್ಷೆ ಹುಸಿಯಾಯಿತು ಸಿ ಮಂಜುಳಾ ಲಿಂಗರಾಜ್ ಪಾಟೀಲ್ರನ್ನ ಕಟೀಲ್ ಮನವೊಲಿಸಿದ್ರು ನಮ್ಮ ಜೊತೆಗೆ ಲಿಂಗರಾಜ್ ಪಾಟೀಲ್ ಅವರು ಇದ್ದಾರೆ ಸರ್ ಈಗ ನಿಮಗೆ ಕನೆಕ್ಷನ್ದಲ್ಲಿ ಟಿಕೆಟ್ ತಪ್ಪಿದೆ ಯಾಕೆ ತಪ್ಪಿರ್ಬೋದು ಅಂತ ಸರ್ ಯಾಕೆ ಇದು ಪಕ್ಷದ ಒಂದು ಸೂಚನೆ ಪಕ್ಷ ಏನು ನಿರ್ಧಾರ ಕೈಗೊಂಡು ನಾವು ಬದ್ಧರಿದ್ದೀವಿ ಸಮರ್ಥವಾಗಿ ಸೇವೆ ಸಲ್ಲಿಸಿದಂಥವ್ರು ನೀವು ಹೆಸರು ಪಣಗಿಸಿತ್ತು ಕೊನೆಕ್ಷಣದಲ್ಲಿ ಯಾಕೆ ತಪ್ಪಿತ್ತು ಅಂತ ಸರ್ ನಾನು ಒಬ್ಬ ಸಾಮಾನ್ಯ ಕಾರ್ಯಕರ್ತ ಕಳೆದ 33 ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀನಿ ಸಾಯುವರೆಗೂ ಬಿಜೆಪಿಯಲ್ಲಿ ಇರ್ತೀನಿ ಪಕ್ಷದ ಸೂಚನೆ ಏನು ಬಂದಿದೆ ಇಲ್ಲಿವರೆಗೂ ಏನು ಕೆಲಸ ಕೊಟ್ಟಿದ್ದಾರೆ ಯಾವ ಹುದ್ದೆ ಕೊಟ್ಟಿದ್ದಾರೆ ಏನೇನು ಅವಕಾಶ ಕೊಟ್ಟಿದ್ದಾರೆ ಎಲ್ಲವೂ ಸಮರ್ಥವಾಗಿ ನಿರ್ವಹಿಸಿದ್ದೀನಿ ಮುಂದೆ ಒಂದು ವಿಶ್ವಾಸ ಇದೆ ಪಕ್ಷದ ವಿಶ್ವಾಸ ಇದೆ ಜೆಡಿಎಸ್ ತೊರೆದು ಬಿಜೆಪಿ ಸೇರಿದ್ದ ಬಸವರಾಜ್ ಹೊರಟ್ಟಿ ಅವರಿಗೆ ಬಿಜೆಪಿ ಟಿಕೆಟ್ ಘೋಷಿಸಿದೆ ಪಶ್ಚಿಮ ಶಿಕ್ಷಕರ ಕ್ಷೇತ್ರದಿಂದ ಹೊರಟ್ಟಿ ಸ್ಪರ್ಧಿಸಿದ್ದು ಇಂದು ಪತ್ನಿ ಸಮೇತ ಅಂಬಾಸಿಡರ್ ಕಾರ್ನಲ್ಲಿ ಆಗಮಿಸಿ ನಾಮಪತ್ರ ಸಲ್ಲಿಸಿದ್ರು ಈ ವೇಳೆ ಮಾತನಾಡಿದ ಅವರು ಇನ್ನೊಂದು ನಾಮಪತ್ರ ಮೇ 26ಕ್ಕೆ ಸಲ್ಲಿಸುವೆ ಅಂತ ಸಿಎಂ ಬೊಮ್ಮಾಯಿ ಪ್ರಹ್ಲಾದ್ ಜೋಶಿ ಸೇರಿದಂತೆ ಅನೇಕ ನಾಯಕರು ಕೂಡ ಬರ್ತಾರೆ ಈ ದೇಶದಲ್ಲಿ ಏಳು ಸಲ ಯಾರು ಪರಿಷತ್ಗೆ ಆರಿಸಿ ಬಂದಿಲ್ಲ ಎಂಟನೇ ಆರಿಸಿ ಬಂದು ದಾಖಲೆಯನ್ನ ಬರಿತೀನಿ ಅಂತ ತಮ್ಮ ಆತ್ಮವಿಶ್ವಾಸವನ್ನ ವ್ಯಕ್ತಪಡಿಸಿದ್ದಾರೆ ಎರಡು ಸ್ಥಾನಗಳಿಗೆ ಕಾಂಗ್ರೆಸ್ ಹೈಕಮಾಂಡ್ ಯಾದವ ಸಮುದಾಯದ ನಾಗರಾಜ್ ಯಾದವ್ ಮತ್ತು ಅಲ್ಪಸಂಖ್ಯಾತ ಸಮುದಾಯದ ಅಬ್ದುಲ್ ಜಬ್ಬರ್ಗೆ ಮಣೆ ಹಾಕಿದೆ ಆದರೆ ಸಿದ್ದರಾಮಯ್ಯ ಎಂಆರ್ ಸೀತಾರಾಮ್ ಹೆಸರು ಶಿಫಾರಸು ಮಾಡಿದ್ರು ಅಲ್ಪಸಂಖ್ಯಾತರ ಪೈಕಿ ಆಪ್ತ ಐವಾನ್ ಡಿಸೋಜಾ ಹೆಸರು ಸೂಚಿಸಿದ್ರು ಆದರೆ ಹೈಕಮಾಂಡ್ ಮಾತ್ರ ಡಿಕೆ ಶಿವಕುಮಾರ್ ಸೂಚಿಸಿದ ಹೆಸರುಗಳಿಗೆ ಮಣೆ ಹಾಕಿದಂತೆ ಕಾಣಿಸ್ತಾ ಇದೆ ಬಲಿಜ ಸಮುದಾಯದ ಪದ್ಮಾವತಿಯವರಿಗೆ ಟಿಕೆಟ್ ಕೊಡಿ ಇಲ್ಲವೇ ಗೊಲ್ಲ ಸಮುದಾಯದ ನಾಗರಾಜ್ ಯಾದವ್ಗಾದರೂ ಕೊಡಿ ಅಂತ ಡಿಕೆಶಿ ಹೇಳಿದ್ರಂತೆ ಆದ್ರಿಂದ ಕಷ್ಟಕಾಲದಲ್ಲೂ ಪಕ್ಷದ ಪರ ವಕಾಲತ್ತು ಮಾಡೋ ನಾಗರಾಜ್ ಯಾದವ್ಗೆ
ಕಾಂಗ್ರೆಸ್ ಮಣೆ ಹಾಕಿದೆ. ಮತ್ತೊಂದು ಕಡೆ ಜಬ್ಬಾರ್ ಪರ ಬ್ಯಾಟಿಂಗ್ ಮಾಡಿ ಮಲ್ಲಿಕಾರ್ಜುನ ಖರ್ಗೆ ಯಶಸ್ಸು ಕಂಡಿದ್ದಾರೆ ಎಂದು ಕಾಂಗ್ರೆಸ್ನ ಇಬ್ಬರು ಅಭ್ಯರ್ಥಿಗಳು ಡಿಕೆ ಶಿವಕುಮಾರ್ ಸಿದ್ದರಾಮಯ್ಯ ಜೊತೆ ಆಗಮಿಸಿ ನಾಮಿನೇಷನ್ ಮಾಡಿದರು. ಕಾಂಗ್ರೆಸ್ ಪಕ್ಷದಿಂದ ಇಬ್ಬರು ಕಾರ್ಯಕರ್ತರಿಗೆ ಕೊಟ್ಟಿದ್ದೇವೆ. ಇನ್ನೂ ಬಹಳ ಜನ ಆಕಾಂಕ್ಷಿಗಳಿದ್ರು. ಎಲ್ಲ ಕಾರ್ಯಕರ್ತರಿಗೂ ಮುಂದಿನ ದಿನದಲ್ಲಿ ನ್ಯಾಯ ಒದಗಿಸ್ಕೊಡುವಂಥ ಕೆಲಸವನ್ನು ನಾವು ಮಾಡ್ತೇವೆ. ಸೊ ಇವತ್ತು ಕಾರ್ಯಕರ್ತರ ಧ್ವನಿಯಾಗಿ ನಾಗರಾಜ್ ಅವರು ಜಬ್ಬಾರ್ ಅವರು ಕೆಲಸ ಮಾಡ್ತಾರೆ. ಪಕ್ಷ ಸಂಘಟನೆಯಲ್ಲಿ ಬಹಳ ತೊಡಗಿಸ್ಕೊಂಡಿದ್ದಾರೆ. ಅದನ್ನು ವಿಧಾನಸಭೆಯಿಂದ ಪರಿಷತ್ಗೆ ನಡೆಯುವ ಚುನಾವಣೆಗೆ ಜೆಡಿಎಸ್ ಅಭ್ಯರ್ಥಿಯಾಗಿ ಟಿಎ ಶರವಣ ಆಯ್ಕೆಯಾಗಿದ್ದಾರೆ. ಜೆಡಿಎಸ್ ಶಾಸಕಾಂಗ ಪಕ್ಷದ ನಾಯಕ ಎಚ್ಡಿ ಕುಮಾರಸ್ವಾಮಿ ಸಿಎಂ ಇಬ್ರಾಹಿಂ ಜೊತೆ ಆಗಮಿಸಿ ಶರವಣ ನಾಮಪತ್ರ ಸಲ್ಲಿಸಿದರು. ಈ ವೇಳೆ ಮಾತನಾಡಿದ ಶರವಣ, ಪಕ್ಷನಿಷ್ಠೆ ಗಮನ ಹರಿಸಿ ಎರಡನೇ ಬಾರಿ ವಿಧಾನ ಪರಿಷತ್ನಲ್ಲಿ ಸೇವೆ ಸಲ್ಲಿಸಲು ಅವಕಾಶ ಕೊಟ್ಟಿದ್ದಾರೆ. ಆದ್ದರಿಂದ ದೇವೇಗೌಡರು ಕುಮಾರಸ್ವಾಮಿ ಅವರಿಗೆ ಧನ್ಯವಾದಗಳು ಅಂತ ಟಿಎ ಶರವಣ ಹೇಳಿದರು. ಪಕ್ಷ ಸಂಘಟನೆಯಲ್ಲಿ ತೊಡಗಿಸಿಕೊಂಡಿದ್ದ ಶರವಣ ಅವರಿಗೆ ಟಿಕೆಟ್ ನೀಡಿದ್ದೇವೆ, ಬಸವನಗುಡಿ ಚಿಕ್ಕಪೇಟೆ ಎರಡೂ ಕ್ಷೇತ್ರಗಳನ್ನು ಗೆಲ್ಲಿಸಿಕೊಂಡು ಬರುವ ಟಾಸ್ಕ್ ನೀಡಿದ್ದೇವೆ ಅಂತ ಮಾಜಿ ಸಿಎಂ ಕುಮಾರಸ್ವಾಮಿ ಹೇಳಿದರು. ನನ್ನ ಪಕ್ಷದ ವರಿಷ್ಠಾದಂಥ ಸನ್ಮಾನ್ಯ ದೇವೇಗೌಡರು ಸಾಹೇಬರು, ನನ್ನ ನಾಯಕರಾದಂಥ ಸನ್ಮಾನ್ಯ ಕುಮಾರಣ್ಣವರು, ಮತ್ತೊಬ್ಬ ನಾಯಕರಾದಂಥ ರೇವಣ್ಣ ಸಾಹೇಬರು ಮತ್ತು ನಮ್ಮ ಎಲ್ಲ ಪಕ್ಷದ ಶಾಸಕರುಗಳು ಎಲ್ಲರೂ ಕೂಡ ಇವತ್ತು ಸೇರಿ ನನ್ನ ಪಕ್ಷ ನಿಷ್ಠೆಯನ್ನು ಗಮನರಿಸಿ ಇವತ್ತು ನನಗೆ ಎರಡನೇ ಬಾರಿ ವಿಧಾನ ಪರಿಷತ್ತಲ್ಲಿ ನನಗೆ ಸೇವೆ ಸಲ್ಲಿಸಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಅವರಿಗೆ ನನ್ನ ಮೊದಲನೇದಾಗಿ ಅವರೆಲ್ಲರಿಗೂ ಕೂಡ ನಾನು ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೀನಿ. ಯಾಕೆಂದರೆ ನಾನು ಒಬ್ಬ ಸಣ್ಣ ಸಮಯದಿಂದ ಬಂದಿರತಕ್ಕಂಥವನು, ನಾನೊಬ್ಬ ಸಾಮಾನ್ಯ ಕಾರ್ಯಕರ್ತ. ಇವತ್ತು ಈಗ ಅದನ್ನೇ ಹೇಳಿದೆ, ಭವಿಷ್ಯ ಲೇಟಾಗಿ ಬಂದಿದೆ, ಅದರ ಬಗ್ಗೆ ಸಮಜಾಯಿಸಿ ಹೇಳಿದ್ದೇನೆ. ಶರವಣ ಅವರು ಒಬ್ಬ ಕಾರ್ಯಕರ್ತನಾಗೇ ಕಳೆದ 3 ವರ್ಷದಿಂದ ಕೆಲಸ ಮಾಡ್ತಾ ಇದ್ದಾರೆ ಬೆಂಗಳೂರು ನಗರದಲ್ಲಿ. ಇಲ್ಲಿ ಪಕ್ಷದ ಸಂಘಟನೆ ಜೊತೆಗೆ ಹಲವಾರು ಕಡೆ ರಾಜ್ಯದಲ್ಲಿ ಅವರ ಸಮಾಜದ ಬಂಧುಗಳೇನಿದ್ದಾರೆ ಅಲ್ಲಿ ಹೋಗಿ ಪಕ್ಷದ ಸಂಘಟನೆಗೆ ಅವರ ಒಂದು ವಿಶ್ವಾಸ ಗಳಿಸ್ತಕ್ಕಂಥದ್ದಕ್ಕೆ ಇಡೀ ರಾಜ್ಯದಲ್ಲೇ ಪಕ್ಷದ ಪರವಾಗಿ ಕೆಲಸ ಮಾಡ್ತಾ ಇದ್ದಾರೆ ಕಾರ್ಯಕರ್ತರು. ಮತ್ತೆ ಪಠ್ಯಪುಸ್ತಕ ಪರಿಷ್ಕರಿಸೋ ಮಾತೇ ಇಲ್ಲ ಅಂತ ಶಿಕ್ಷಣ ಮಂತ್ರಿ ಬಿಸಿ ನಾಗೇಶ್ ಹೇಳಿದ್ದಾರೆ. ಮೈಸೂರಿನಲ್ಲಿ ಮಾತನಾಡಿದ ಅವರು, ಸಿದ್ದರಾಮಯ್ಯ ನಾನು ಒಬ್ಬನೇ ಸರಿ, ನಾನು ಮಾಡಿದ್ದೇ ಸರಿ ಅನ್ನೋ ಮನೋಭಾವ ಹೊಂದಿದ್ದಾರೆ. ಯಾವಾಗಲೂ ಏಕವಚನದಲ್ಲಿ ಮಾತನಾಡ್ತಾರೆ. ಇದಕ್ಕೆ ಕಾರಣ ಅವರ ಹಿಂದೆ ಇರುವ ತಂಡ ಕಾರಣ ಅಂತ ಕಿಡಿಕಾರಿದರು. ಪಠ್ಯಪುಸ್ತಕ ಫೈಟ್ ದಿನೇ ದಿನೇ ಜೋರಾಗ್ತಾ ಇದೆ. ಕಾಂಗ್ರೆಸ್ ಸರ್ಕಾರ ನೇಮಿಸಿದ್ದ ಬರಗೂರು ಸಮಿತಿ ರಾಷ್ಟ್ರಕವಿ ಕುವೆಂಪು ಬರೆದ ಅನಲೆ ಎಂಬ ನಾಟಕ ಅಜ್ಜಯ್ಯನ ಅಭ್ಯಂಜನ ಎಂಬ ಸುಂದರ ಲಲಿತ ಪ್ರಬಂಧ ಕೈಬಿಟ್ಟಿತ್ತು. ಕುವೆಂಪುರವರಿಗೆ ಜ್ಞಾನಪೀಠ ಪ್ರಶಸ್ತಿ ತಂದುಕೊಟ್ಟ ಶ್ರೀರಾಮಾಯಣದ ದರ್ಶನ ಮಹಾಕಾವ್ಯವನ್ನ ಪಠ್ಯದಿಂದಲೇ ತೆಗೆದುಹಾಕಿತ್ತು. ಆದರೆ ಬಹುಮಾನ ಎಂಬ ಕವಿತೆ ಹಾಗೂ ಬೊಮ್ಮನಹಳ್ಳಿಯ ಕಿಂದರಿ ಜೋಗಿ ಎಂಬ ಶಿಶು ಸಾಹಿತ್ಯವನ್ನ ನಮ್ಮ ಸರ್ಕಾರ ಸೇರಿಸಿದೆ. ಕುವೆಂಪು ಅವರಿಗೆ ಅವಮಾನ ಮಾಡಿದ್ಯಾರು ಅಂತ ಬಿಜೆಪಿ ಪ್ರಶ್ನೆ ಮಾಡಿದೆ. ರಾಮಾಯಣದ ದರ್ಶನದಲ್ಲಿ ಎಲ್ಲಿ ಈ ದೇಶದ ಬಗ್ಗೆ ಈ ಸಂಸ್ಕೃತಿಯ ಬಗ್ಗೆ ಕುವೆಂಪು ಅವರು ಮಾತಾಡಿದ್ರು ಅದನ್ನ ತೆಗೆದಾಕುವಂತ ಪ್ರಯತ್ನ ಅವ್ರು ಮಾಡಿದ್ದಾರೆ. ಅದರಿಂದ ಮಾತಾಡೋದಕ್ಕಿಂತ ಮುಂಚೆ ಪಠ್ಯ ಪುಸ್ತಕಗಳು ಎಲ್ಲರ ಕೈಗೂ ಸಿಗುವಂತ ಸ್ಥಿತಿ ಇದೆ. ದಯಮಾಡಿ ಅವ್ರನ್ನ ಕೇಳ್ತೀನಿ, ಓದಿ. ಕಂಟೆಂಟಿನ ಬಗ್ಗೆ ವಾದ ವಿಧವಾದವನ್ನ ಮಾಡೋದು ಸರಿ ಇದೆ, ಆದರೆ ಕಂಟೆಂಟೇ ಗೊತ್ತಿಲ್ಲದೆ ವ್ಯಕ್ತಿಗಳ ಬಗ್ಗೆ ಮಾತಾಡುವಂತ ಸ್ಥಿತಿಗೆ ಸಿದ್ದರಾಮಯ್ಯ. ಇನ್ಮುಂದೆ ರಾಜ್ಯದ ಮಕ್ಕಳಿಗೆ ಬಿಸಿಯೂಟದ ಜೊತೆ ಮೊಟ್ಟೆ ನೀಡಲಾಗುತ್ತೆ. ಹೌದು, 2022-23 ಸಾಲಿನ ಫ್ಲೆಕ್ಸ್ಕಿ ಅನುದಾನದಡಿ ಶಾಲಾ ಮಕ್ಕಳಿಗೆ ಮೊಟ್ಟೆ ವಿತರಣೆ ಮಾಡಲು ಸೂಚನೆ ನೀಡಲಾಗಿದೆ. ಕಲ್ಯಾಣ ಕರ್ನಾಟಕ ವ್ಯಾಪ್ತಿಯ 8 ಜಿಲ್ಲೆಗಳಾದ ಬೀದರ್, ರಾಯಚೂರು, ಕಲಬುರಗಿ, ಯಾದಗಿರಿ, ಕೊಪ್ಪಳ, ಬಳ್ಳಾರಿ, ವಿಜಯಪುರ, ವಿಜಯನಗರ ಜಿಲ್ಲೆಗಳಲ್ಲಿ ವಾರಕ್ಕೆ 2 ಬಾರಿ ಮೊಟ್ಟೆ ವಿತರಣೆ ಮಾಡಲಾಗುತ್ತೆ. 1ರಿಂದ 8ನೇ ತರಗತಿಯ 15 ಲಕ್ಷ ಮಕ್ಕಳಿಗೆ ಈ ಲಾಭ ಸಿಗಲಿದ್ದು, ಒಂದು ವೇಳೆ ಮೊಟ್ಟೆ ಬೇಡ ಅಂತ ಹೇಳಿದ್ರೆ ಬಾಳೆಹಣ್ಣು, ಶೇಂಗಾ, ಚಿಕ್ಕಿ ನೀಡಲಾಗುತ್ತೆ ಅಂತ ಸಾರ್ವಜನಿಕ ಶಿಕ್ಷಣ ಇಲಾಖೆ ಆಯುಕ್ತ ಡಾ ಆರ್ ವಿಶಾಲ್ ಆದೇಶವನ್ನು ಹೊರಡಿಸಿದ್ದಾರೆ. ಮಂಗಳೂರಿನ ವಿವಾದಿತ ಮಳಲಿ ಅಸೀದಿ ಅಬ್ದುಲ್ಲಾ ಹಿಲ್ ದರ್ಗಾದ ಬಳಿ ನಾಳೆ ತಾಂಬೂಲ ಪ್ರಶ್ನೆ ನಡೆಯಲಿದೆ. ವಿವಾದಿತ ಮಳಲಿ ದರ್ಗಾದಿಂದ 250 ಮೀಟರ್ ದೂರದಲ್ಲಿರೋ ರಾಮಾಂಜನೇಯ ಭಜನಾ ಮಂದಿರದಲ್ಲಿ ತಾಂಬೂಲ ಪ್ರಶ್ನೆ ನಡೆಯಲಿದೆ. ಕೇರಳ ಮೂಲದ
ಪೊದುವಾಲ್ ರವರು ತಾಂಬೂಲ ಪ್ರಶ್ನೆ ನಡೆಸಲಿದ್ದು ಮುಖ್ಯ ಜ್ಯೋತಿಷಿ ಸೇರಿದಂತೆ ಇಬ್ಬರು ಭಾಗಿಯಾಗಲಿದ್ದಾರೆ. ಮೊದಲಿಗೆ ಮಸೀದಿ ಸುತ್ತಮುತ್ತ ದೈವಿ ಶಕ್ತಿ ಇದೆಯಾ ಎಂಬ ಬಗ್ಗೆ ಪ್ರಶ್ನೆ ಹಾಕಲಾಗುತ್ತೆ. ವಿಳ್ಯದೆಲೆಗಳ ಲೆಕ್ಕಾಚಾರದ ಆಧಾರದಲ್ಲಿ ಗ್ರಹಗತಿಗಳ ಚಲನೆ ಮೇಲೆ ದೈವಿ ಶಕ್ತಿ ಪತ್ತೆ ಮಾಡಲಾಗುತ್ತೆ. ಒಂದು ವೇಳೆ ದೈವಿ ಶಕ್ತಿ ಪತ್ತೆಯಾದರೆ ಹೋರಾಟ ತೀವ್ರಗೊಳ್ಳಲಿದೆ.